ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಬಡ್ಗೇರಿ. ಇವತ್ತು ನಾನು ನಾಯಿಂಡಳ್ಳಿ ಹತ್ರ ಇರುವಂತ ಪೈಲ್ವಾನ್ ಕಿಚನ್ ಬಂದಿದ್ದೀನಿ. ಪೈಲ್ವಾನ್ ಕಿಚನ್ ನಲ್ಲಿ ಏನೇನು ಆಹಾರಗಳು ಸಿಗ್ತವೆ, ಯಾವ ರೀತಿ ಸ್ಪೆಷಲ್ ಆಗಿ ಮಾಡ್ತಾರೆ, ಏನಿದ್ರ ವೈಶಿಷ್ಟ್ಯ ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಎಳೆ ಎಳೆ ಆಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಬನ್ನಿ, ಆಗಿದ್ರೆ ಪೈಲ್ವಾನ್ ಕಿಚನ್ ನಲ್ಲಿ ಯಾವ ರೀತಿ ಆಹಾರ ಸಿಗುತ್ತೆ, ಏನ್ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನಾಯಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ. ಪರೋಟ ಮಾಡುವ ವಿಧಾನ, ಪರೋಟನ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಇದು ಪೈಲ್ವಾನ್ ಕಿಚನ್ ಅಲ್ಲಿ ಪರೋಟ ಮಾಡುತ್ತಿರುವ ದೃಶ್ಯ ಸ್ನೇಹಿತರೆ. ಪರೋಟ ಸ್ಪೆಷಲಿಸ್ಟ್ ಇವರು, ತುಂಬಾ ಚೆನ್ನಾಗಿ ಪರೋಟ ಮಾಡ್ತಾರೆ, ತುಂಬಾ ಸ್ವಾದಿಷ್ಟ, ತುಂಬಾ ಮೃದುವಾಗಿರುತ್ತೆ, ಚೆನ್ನಾಗಿದೆ ಸ್ನೇಹಿತರೆ. ನಮಸ್ಕಾರ ಪ್ರವೀಣ್ ಶರ್ಮಾ ಸರ್. ನಮಸ್ತೆ, ತುಂಬಾ ಧನ್ಯವಾದಗಳು. ಈಗ ನಿಮ್ಮ ಹೋಟೆಲ್ ಅಲ್ಲಿ ಯಾವ ರೀತಿ ಏನ್ ಸ್ಪೆಷಲ್ ಮಸಾಲೆಗಳನ್ನು ಬಳಸ್ತೀರಾ, ಯಾವ ರೀತಿ ಟೇಸ್ಟ್ ಕೊಡ್ತೀರಾ ಅನ್ನೋದನ್ನ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಪ್ರವೀಣ್? ನಮ್ಮಲ್ಲಿ ನಾವ ಪೂರ್ತಿ ರೆಡಿ ಮಾಡೋದು, ಅಂದ್ರೆ ಏನೇ ಮಸಾಲ ಇದ್ರು ಏನೇ ಇಂಗ್ರೀಡಿಯೆಂಟ್ಸ್ ಇದ್ರು ನಾವೇ ರೆಡಿ ಮಾಡೋದು, ಓನ್ ಆಗಿ ರೆಡಿ ಮಾಡ್ತೀರಾ. ಅದಕ್ಕೆ ಈ ತರ ಟೇಸ್ಟ್ ನ ನೀವು ಕೊಡಕ್ ಸಾಧ್ಯ ಇದೆ. ಮತ್ತೆ ಪ್ರೈಸಸ್ ಎಲ್ಲ ಯಾವ ರೀತಿ ನೀವು ಇಟ್ಟಿದ್ದೀರಾ ಸರ್? ಈಗ ಬರೋ ಕಸ್ಟಮರ್ ಎಲ್ಲ ಇವನ್ ಲೈಕ್ ಈಗ ಅಂದ್ರೆ ನೀವು ಹೇಳೋ ಪ್ರಕಾರ ನೀವು ಯಾರ ಹೈಫೈ ಆಗ್ಲಿ ಅಥವಾ ಯಾರೇ ಆಗ್ಲಿ ಊಟ ಮಾಡಬಹುದು, ಎಲ್ಲಾ ವರ್ಗದ ಜನಕ್ಕೂ ಒಂದೇ ರೇಟ್ ಇದೆ, ರೀಸನೇಬಲ್ ಆಗಿದೆ ಮತ್ತು ಚೆನ್ನಾಗಿದೆ, ಕ್ವಾಲಿಟಿನೂ ಸೂಪರ್ ಆಗಿದೆ. ಹಾಗಿದ್ರೆ ಅದು ಯಾವ ರೀತಿ ಏನ್ ಮಾಡ್ತೀರಾ ಅಂತ ನಮ್ಗೆ ಸ್ವಲ್ಪ ತೋರಿಸ್ಕೊಡ್ತೀರಾ ನಿಮ್ಮ ಹೋಟೆಲ್ ಅಲ್ಲಿ? ಓಕೆ ಓಕೆ. ಸರ್ ನೋಡಿ, ಇದು ಬಿರಿಯಾನಿ ಪೌಡ್ರು. ಸೊ ಇದು ನಾವಿಲ್ಲೇ ರೆಡಿ ಮಾಡೋದು, ಅಂಗಡಿಯಿಂದ ತರದಾಗ್ಲಿ ಯಾವುದೋ ಬೇರೆ ಆಗ್ಲಿ ಯೂಸ್ ಮಾಡಲ್ಲ. ಸೊ ನಾವು ನಮ್ಮ ಇಲ್ಲೇ ರೆಡಿ ಮಾಡೋದು. ಸರ್ ಇದು ಬಂದು ಗ್ರೇವಿದು, ಅಂದ್ರೆ ಗ್ರೇವಿ ಇದು ಅಂದ್ರೆ ಈಗ ಚಿಕನ್ ಮಸಾಲ ಮಟನ್ ಮಸಾಲ ಅದಕ್ಕೆಲ್ಲ ಯೂಸ್ ಮಾಡೋ ಪೌಡರ್ ಇದು. ಇದು ಅಷ್ಟೇ, ನಾವಿಲ್ಲೇ ತಯಾರಿಸೋದು. ನೀವೇ ಸ್ವಂತ ಪ್ರತಿಯೊಂದು ಮಸಾಲೆನು ಕೂಡ ನೀವೇ ಸ್ವಂತ ತಯಾರಿಸ್ತೀರಾ? ಯಾವ್ದೇ ಕಾರಣಕ್ಕೂ ಹೊರಗಡೆ ಸಿಗೋದು ಯಾವ್ದು ತರಲ್ಲ, ರೆಡಿಮೇಡ್ ಯಾವ ಮಸಾಲನು ಯೂಸ್ ಮಾಡಲ್ಲ ನೀವು. ನೀವೇ ಓನ್ ಆಗಿ ಖುದ್ದಾಗಿ ತಯಾರು ಮಾಡಿದಂತ ಮಸಾಲನ ಯೂಸ್? ಹೌದು. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ, ಅದೇ ರೀತಿ ತಂದೂರಿನ ಮಾಡ್ತಾ ಇದ್ದಾರೆ ನೋಡಿ ಸರ್, ತುಂಬಾ ಚೆನ್ನಾಗಿ ತಂದೂರಿನೂ ಕೂಡ ಇಲ್ಲಿ ನೀವು ಈ ದೃಶ್ಯದಲ್ಲಿ ನೋಡಬಹುದು. ತಂದೂರಿ ಮಾಡ್ತಾ ಇದ್ದಾರೆ, ತುಂಬಾ ತುಂಬಾ ಸೂಪರ್ ಆಗಿ ತಂದೂರಿನ ಮಾಡ್ತಾ ಇದ್ದಾರೆ. ನೋಡಿದ್ರಲ್ವಾ ತಂದೂರಿ, ಸೂಪರ್ ತಂದೂರಿ, ಟೇಸ್ಟ್ ಆಗಿರೋದು. ಸ್ನೇಹಿತರೆ ಇಲ್ಲಿ ಕಬಾಬ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿರುತ್ತೆ. ನೀವು ಹಾಫ್ ಕಬಾಬ್ ಹೇಳಿ ಫುಲ್ ಕಬಾಬ್ ಹೇಳಿ ಅವಾಗಿಂದ ಅವಾಗಲೇ ಕಬಾಬನ್ನ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ, ತುಂಬಾ ಸೂಪರ್ ಆಗಿದೆ. ನೋಡ್ತಾ ಇದ್ದೀರಾ ಚಿಕನ್ ಬಿರಿಯಾನಿ, ಬಾಬಾ ಬಾಬಾ ಘಮ ಘಮ ಅಂತ ಇದೆ ಚಿಕನ್ ಬಿರಿಯಾನಿ, ಸೂಪರ್ ಚಿಕನ್ ಬಿರಿಯಾನಿ. ಅದನ್ನು ಕೂಡ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸೂಪರ್. ನಿನ್ನೆ ಪೈಲ್ವಾನ್ ಕಿಚನ್ ಅಂದ್ರೆ ನೈಂಡಳ್ಳಿ ಹತ್ರ ಇರುವಂತ ಪೈಲ್ವಾನ್ ಕಿಚನ್ ಹೋಗಿದ್ದೆ, ತುಂಬಾ ಸಂತೋಷ ಅನಿಸ್ತು ಸ್ನೇಹಿತರೆ. ಆ ಕಿಚನ್ ಹೋಟೆಲು ಸಖತ್ತಾಗಿದೆ, ಚಿಕ್ಕದಾದ್ರೂ ಕೂಡ ಚೊಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ, ಶುಚಿಯಾಗಿದೆ, ರುಚಿಯಾಗಿದೆ. ನೀವು ಕೂಡ ನಿಮ್ಮ ಸ್ನೇಹಿತರ ಜೊತೆ ಹೋಗಿ ಒಂದ್ಸರಿ ಟೇಸ್ಟ್ ಮಾಡಿ ಅಂತ ಹೇಳುತ್ತಾ ನಾನು ಕೂಡ ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ನಾನು ಹೇಳೋದ್ರಿಂದ ಅಲ್ಲ, ನೀವು ಒಂದ್ಸರಿ ಹೋಗಿ ಟೇಸ್ಟ್ ನೋಡ್ಬೇಕಲ್ಲಿ, ಅದನ್ನ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ನೀವು, ಅವಾಗ ಇರೋದು ಪಕ್ಕ. ನಮ್ಗ ತುಂಬಾ ಜನ ರಿವ್ಯೂ ಕೊಟ್ಟಿದ್ದಾರೆ, ನಾನು ಹೋಗಿದ್ದೆ ಊಟ ಮಾಡಿದೆ, ಊಟ ಮಾಡಿದ ತಕ್ಷಣ ಅಲ್ಲಿ ಬಂದಂತ ಕಸ್ಟಮರ್ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಆ ರಿವ್ಯೂ ಏನೇನು ಹೇಳಿ ಏನಂತೆ ನೋಡೋಣ ಬನ್ನಿ, ಯಾಕೆಂದ್ರೆ ಅಲ್ಲಿ ಗೊತ್ತಾಗತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಸುಮ್ಮನೆ ಹೇಳಬಾರ್ದು, ಸಖತ್ತಾಗಿದೆ. ಒಂದ್ಸರಿ ಹೋಗಿ ಟೇಸ್ಟ್ ಮಾಡಿ, ಒಳ್ಳೆ ಸೂಪರ್ ರೀ, ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ಈಗ ನಮ್ಮ ಪೈಲ್ವಾನ್ ಕಿಚನ್ ಅಲ್ಲಿ ಹೆಂಗ ಅನಿಸ್ತು ಸರ್ ಊಟ ನಿಮಗೆ? ಸರ್ ನೀವು ಏನ್ ಫುಡ್ ತಗೊಂಡಿದ್ರಿ, ಹೆಂಗಿತ್ತು ಟೇಸ್ಟ್? ಬಿರಿಯಾನಿ ಮತ್ತೆ ಕಬಾಬ್ ತಗೊಂಡಿದ್ರು, ತುಂಬಾ ಚೆನ್ನಾಗಿತ್ತು.
ಸರ್ ನಮಸ್ಕಾರ, ಹೆಂಗಿತ್ತು ಸರ್ ಊಟ? ತುಂಬಾ ಚೆನ್ನಾಗಿದೆ, ತಿಂದೆ ಬಿರಿಯಾನಿ ಮತ್ತೆ ಶಿರಾಗ ತುಂಬಾ ಸೂಪರ್ ಆಗಿದೆ. ನೆಕ್ಸ್ಟ್ ಮತ್ತೆ ಇಲ್ಲೇ ತಿನ್ನೋಣ ಅಂತ ಅನಿಸ್ತಾ ಇದೆ. ಬರಾಗ ಅನಿಸ್ತಾ? ತುಂಬಾ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿ. ಸೂಪರ್, ಥ್ಯಾಂಕ್ ಯು. ಮತ್ತೆ ಬನ್ನಿ, ಇದೇ ತರ ಟೇಸ್ಟ್ ನ ಕೊಡ್ತೀವಿ. ಬನ್ನಿ ಸರ್, ಥ್ಯಾಂಕ್ ಯು. ಸರ್ ಈಗ ಇಲ್ಲಿ ಪಹಲ್ವಾನ್ ಕಿಚನ್ ಅಲ್ಲಿ ಊಟ ಮಾಡಿದ್ರಲ್ಲ, ಹೆಂಗ ಅನಿಸ್ತು ಸರ್ ನಿಮ್ಗೆ? ತುಂಬಾ ಚೆನ್ನಾಗಿದೆ. ಒಂದ್ ಸಿಬಿ ತಗೊಂಡೆ, ಎಗ್ ಮಸಾಲ ತಗೊಂಡೆ, ಚಿಕನ್ ಫ್ರೈ ಮತ್ತೆ ಕಬಾಬು ಬಿರಿಯಾನಿ ತಗೊಂಡೆ. ತುಂಬಾ ಚೆನ್ನಾಗಿತ್ತು. ಎಲ್ಲ ಒಂದ್ಸತಿ ಖಂಡಿತ ಬಂದು ಟೇಸ್ಟ್ ಮಾಡ್ಬೇಕು. ಚೆನ್ನಾಗಿದೆ, ಸುತ್ತಮುತ್ತದಲ್ಲಿ ನಿಯರ್ ಬೈ ಚೆನ್ನಾಗಿರೋ ರೆಸ್ಟೋರೆಂಟ್ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು.